ಶ್ರೀಮತಿ ರೂಪಾ ರಾಘವೇಂದ್ರ ಚನ್ನಿಕಟ್ಟಿ ಅಧ್ಯಕ್ಷರು ನಗರಸಭಾ ಇವರಿಗೆ ಶ್ರೀಮತಿ ಜಯಶ್ರೀ ಪಿಸಿ ನಗರಸಭಾ ಸದಸ್ಯರು ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ನೆಚ್ಚಿನ ಸ್ನೇಹಿತ ಶ್ರೀ ಪ್ರಕಾಶ್ ಗುಂಡಿಕಟ್ಟಿ ಅಧ್ಯಕ್ಷರು ಸ್ವಯಂ ಸೇವಾ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆ ನಡೆಯಲಿದ್ದರು. ಇವರಿಗೆ ಶ್ರೀ ಪ್ರಮೋದ್ ನರವಾಗ ಇವರು ತಾಲೂಕು ಸ್ವಾಗತ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕರ ಸಹ ಅವರು ಕೂಡ ಎಲ್ಲರೂ ಸ್ವಾಗತವನ್ನು ಕೊಟ್ಟಿದ್ದೀವಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲು ಅನುವು ಮಾಡಿರುವಂತಹ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆಯ ಎಲ್ಲ ಸಂಘಟನೆಗಳು ಹಾಗೂ ಉದಾಹರಣೆಗಳಿಗೂ ಸ್ವಾಗತವನ್ನು ಕೊಟ್ಟಿದ್ದೀವಿ. ಸ್ವಾಗತ. ಘನವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯನ್ನು ಹೊಂದಿರ್ತಕ್ಕಂತಹ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲೇ ಆದಂತಹ ಶ್ರೀಮತಿ ಸುಧಾಮೂರ್ತಿ ಎಂಬುವವರಿಗೆ ನಮಸ್ಕರಿಸುತ್ತಾ ಹಾಗೆಯೇ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಮತ್ತೊಬ್ಬ ಒಂದು ಸೌಂದರ್ಯ ಆಗಿರ್ತಕ್ಕಂತಹ ಡಾಕ್ಟರ್ ಸುನಂದಾ ಕುಲಕರ್ಣಿಯವರು ವಂದಿಸುತ್ತಾ ಹಾಗೂ ಈ ವೇದಿಕೆಯ ಮೇಲೆ ಆಸಕ್ತರಾಗಿರ್ತಕ್ಕಂತಹ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ಉಪಚುನಿಕಟ್ಟಿಯವರು ಮತ್ತು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂತಹ ಪ್ರಕಾಶ್ ಗುಂಡಿಕಟ್ಟಿಯವರನ್ನು ವಂದಿಸುತ್ತಾ ಈ ನನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ಹಾವೇರಿ ಜಿಲ್ಲೆಯನ್ನ 400 ಜನರಿರುವ ಆಗ್ರಹ ಭೂಮಿಗೆ ಇನ್ನೊಂದು ಅಲಂಕಾರ ಬ್ರಹ್ಮನ ನಿವಾಸ ವಿದ್ಯಾದೇವತೆಯ ನಾಡು ಅಂತ ಹೇಳಿ ಅವರಿಗೆ ಇಂತಹ ಹೆಮ್ಮೆಯ ಜಿಲ್ಲೆಯ ಬೃಹತ್ ನಗರವಾದಂತಹ ಮಣಿಕೂರಿಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಮಹಿಳೆಯರಾಗಿರ್ತಕ್ಕಂತಹ ಸುಧಾಮೂರ್ತಿಯವರು ಆಗಮಿಸಿದ್ದಕ್ಕಾಗಿ ನಮ್ಮ ಈ ಭೂಮಿ ಪುಣ್ಯ ಭೂಮಿಯಾಗಿದೆ ಅಂತ ಹೇಳಿ
ಸೇವಾ ಸಂಸ್ಥೆಯ ವತಿಯಿಂದ ನಮ್ಮ ಪ್ರಕಾಶ್ ಸುಳಿ ಕಂಡಿಯು ಬೆಳಗ್ಗೆ ಹಾಗೆ ಹಾಕಿದ್ದು ಬಂದು ಹೋಗ್ತಾರೆ. ಹಾಗೆ ಬೇಡ, ಎಲ್ಲ ವಿದ್ಯಾರ್ಥಿಗಳ ಹೇಳಿಕೆಗಾಗಿ ಒಂದು ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳ ಅಂತ ಹೇಳಿ ಹರ್ಕೊಂಡಿದ್ದಾರೆ. ಅವರಿಗೆ ದೇವರು ಯಶಸ್ವಿಯನ್ನು ಕೊಡಿ ಅಂತ ಹೇಳಿ ನಾನು ಮುಂದೆ ಮಾಡ್ಕೊಂಡು ವರ್ಗದವರೇ, ನನ್ನ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನೀವು ಒಂದು ಗಂಟೆಯಿಂದ ನಾನು ಕಾಯ್ತೀರಿ ಅಂತ ಕೇಳಿ ನನಗೆ ಬಹಳ ದುಃಖ ಆಯಿತು. ನಾನು ಹೇಳಿದ್ದೆ ಒಂದು ಗಂಟೆ ನನಗೆ ಬರಲಿಕ್ಕೆ ಆಗೋದಿಲ್ಲ, ನಾನು ಹೊಸ ರೀತಿಯಲ್ಲಿದ್ದೆ, ನನಗೆ ಅಲ್ಲಿಂದ ಹೊರಗೆ ಬರಲಿಕ್ಕೆ ನನಗೆ ಎರಡು ಗಂಟೆ ಮೇಲಾಗುತ್ತೆ.
ಯಾಕೆ ಕೇಳಿಸ್ತಾ ಇಲ್ವಾ ನಿಮಗೆ? ನಾನು ವೇಟ್ ಮಾಡಿದಾಗ ಬಹಳ ಬೇಸರ ಆಗ್ತದೆ. ನನ್ನಿಂದ ನೀವು ಬಂದು ವೇಟ್ ಮಾಡೋದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ನಿಮಗೆ ಮೊದಲನೇದು. ಯಾಕೆಂದ್ರೆ ಜನರು ಕಾಯಿಸ್ಬಾರ್ದು, ಜನರು ಯಾವ ವಿಚಾರವಾಗಿ ಕಾಯಿಸ್ಬಾರ್ದು. ನಾನು ಸುಂದರವಾಗಿದೆ.
ಅದಕ್ಕೆ ಕನ್ನಡ ಭಾಷೆಯನ್ನು ಮರಿಬಾರ್ದು. ಇಂಗ್ಲೀಷ್ ಭಾಷೆಯಿಂದ ನನಗೆ ವ್ಯಾಪಾರಿಕವಾಗಿ ಒಂದು ಲಾಭ ಇದೆ, ಅದಕ್ಕೆ ಅದು ಮರಿಬಾರ್ದು. ನನಗೆ ವ್ಯವಹಾರಿಕವಾಗಿ ಏನು ಲಾಭ ಬೇಕಾಗುತ್ತೆ ಅದನ್ನು ಮಾಡಬೇಕು. ನಮ್ಮ ಮೊಟ್ಟೆ ಮುಂದೆ ಎರಡೂ ಭಾಷೆಯನ್ನು ಚೆನ್ನಾಗಿ ಕಲಿಬೇಕು. ಯಾಕೆ ಅಂದರೆ ಕೃಷ್ಣ ಭಗವಂತ ಕೃಷ್ಣ ಅವಾಗ ಇಬ್ಬರು ತಾಯಿಯವರು, ಒಬ್ಬಳು ದೇವತೆ ಇನ್ನೊಬ್ಬಳು ಯಶೋದೆ, ಇಬ್ಬರು ಮಗನೇ ಅನ್ನೋ ಹಾಗೆ ನಮ್ಮ ತಾಯಿ ದೇವತೆ. ಯಾಕೆಂದರೆ ನಾವು ಹೊಟ್ಟೆ ಇರ್ತೀವಿ, ನಮ್ಮನ್ನು ಪೋಷಿಸಿ ನಮಗೆ ಕೆಲಸ ಕೊಡಬೇಕಲ್ಲ ಅಂದಾಗ ಇಂಗ್ಲೀಷು ಸಾಧನ ತಾಯಿ ಥರ ಅಂತ ನಾವು ಮಾಡ್ಕೋಬೇಕು ಹೊರತು ಕನ್ನಡ ನಿಂತು ಮರಿಬಾರ್ದು. ಆ ಕಮ್ಯುನಿಕೇಷನ್ ಸ್ಕಿಲ್ಲಿಗೆ ಎರಡೂ ಭಾಷೆ ಚೆನ್ನಾಗಿ ಇರಬೇಕು. ನೀವು ಒಂದು ಉತ್ತಮವಾದ ಹುದ್ದೆ ನಡೆಸಬೇಕಾಗುತ್ತೆ, ಒಂದೇ ಭಾಷೆ ಎರಡು ಭಾಷೆಗೆ. ಮೂರನೇದು ಅಂದರೆ ನಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಇರಬೇಕು, ಮನಸ್ಸನ್ನು ಹಿಡಿತದಲ್ಲಿ ಇರಬೇಕು. ಇವತ್ತು ಯಾರೋ ಒಂದು ಕರೆದ ಅರ್ಥವಾಗ್ತದೆ, ನಾನು ಮಕ್ಕಳ ಕರೆದ ಮದುವೆ ಹೋದೆ, ನಾಳೆ ಹೋಗೋದೆ ಖಾಲಿ ಕೊಟ್ಟಂತೆ ಈ ಮುಂದೆ ಆಗುತ್ತೆ. ದಯವಿಟ್ಟು ನೀವು ಹಾಳು ಮಾಡಬೇಡಿ ವಿದ್ಯಾರ್ಥಿಗಳೇ, ಸಮಯವನ್ನು ಹಾಳು ಮಾಡಬೇಡಿ. ಮುತ್ತು ಹೇಳ್ತಾ ಇದ್ದಾರೆ.
ಇವನೆಂದು ಮೈ ಮೈ ಮುಂದು ಮುಗ ತೊಳ್ಕೊಂಡು ಟಿಫಿನ್ ಮಾಡ್ಕೊ 9 ಗಂಟೆ ಆಗ್ಬೋದು. ಆ ತಟ್ಟೆ ಇವರು ಜೊತೆ 2 ಗಂಟೆಗೆ ಎರಡು ತಿರುಗಿ ಹೋಗ್ಬಿಟ್ಟು ಎಂದ್ರೆ ಒಂದೊಂದು ಕೂತ್ಬಿಡುದು. ಇವನ ಹತ್ತಿರ ಹಾಕೊಂಡು ಕೂತ್ಕೊಳ್ಳೋದು. ಆಮೇಲೆ ಹಾಸ್ಪಿಟಲ್ ಹೋಗೋದು. ಮತ್ತೆ ಲ್ಯಾಬ್ ಇರ್ತಿದ್ವಿ, ಲ್ಯಾಬ್ ಮಾಡೋದು. ಸಾಯಂಕಾಲ ತಕ್ಷಣ ಗೋವನ್ ಇದ್ದು ಭಾಳ ಫ್ರೆಂಡ್ಸ್ ಅವ್ರಿಗೆ ಅವ್ನು ಟ್ರಾಫಿಕ್ ಆಗಲಿ ಅರ್ಜುನ
ಬಾಯಿ ಅಲ್ಲೇ ಹೇಳಿ ಬರಬಾರದು. ಇದನ್ನು ನೀವು ಯಾವಾಗ ಮಾಡ್ತೀರಿ ಅವರ ಜೀವನದಲ್ಲಿ ನಿಮಗೆ ಯಶಸ್ಸು ಬಹಳ ಅದಕ್ಕೆ ಹೋದರೆ ಇದು ಬಹಳ ಮುಖ್ಯ. ಕಠಿಣ ಪರಿಶ್ರಮ ಮತ್ತು ಈಗ ರೆಡ್ ಆಗಿರೋ ಅಲ್ಲಿ ಹೋಗೋದು
ಕಾಲೇಜಿದೆಯಾ, ನಾಳೆ ಟ್ರೈನಲ್ಲಿ ಹೋಗ್ಬೋದಾ? ಒಂದು ಅಡ್ಮಿಷನ್ ಸಿಗಲಿಲ್ಲ, ಅಯ್ಯೋ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಲ್ಲ ಸಿಕ್ಕಿಲ್ಲ ಅಡ್ಮಿಷನ್, ಒಂದು ವರ್ಷ ಡ್ರಾಪ್ ತಗೊಂಡು ಮತ್ತೆ ಕಟ್ತೀನ, ಇಲ್ಲ ತಲೆ ಕೊಡ್ತೀನ. ಯಾವ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಆಯ್ಕೆ ಯಾವಾಗ ಮಾಡ್ತೀವಿ, ಅವ್ರ ಮನಸ್ಸು ಶಾಂತವಾಗಿ ಉದ್ವಿಗ್ನವಾಗಿರಬಾರ್ದು ಮನಸ್ಸು. ಅದರಿಂದ ಎಂಗ್ಸೈಟಿ ಬರ್ತದೆ, ಅದರಿಂದ ಅನೇಕ ರೋಗಗಳು ಕಾರಣ. ಶಾಂತವಾದ ಮನಸ್ಸು ಅಂದರೆ ಸಂತೋಷ ಅಂತಾರ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಕ್ಸೆಪ್ಟ್ ಮಾಡಿಕೊಂಡು ಬೇರೆ ಬೇರೆ ಸೊಲ್ಯೂಷನ್ ಕಂಡು ಮಾಡಿದ್ರೆ ಕಂಡುಹಿಡಿದೆ. ಉತ್ತಮವಾದ ಜ್ಞಾನದ ಶುರುವಾದ ಅವಕಾಶ ಶುರು ಮಾಡಬೇಕು ಅಂತ ಶುರು ಮಾಡಿದ್ರೆ ನಿಮಗೆ ಪಾಸಿಬಿಲಿಟಿ ಇದೆ. ಆದರೆ